हेलो एवरीवन, जुबैर नवाज के साथ आप देख रहे हैं फायर मीडिया न्यूज। एग्रीकल्चर डिपार्टमेंट की ओर से आज किसानों में रबी सीजन के लिए बीज डिस्ट्रीब्यूट किए गए। किसानों में बीज डिस्ट्रीब्यूशन प्रोग्राम का उद्घाटन बसवाकल्याण एमएलए शर्नु सलगार ने किया। इस मौके पर तहसीलदार बसवाकल्याण, असिस्टेंट डायरेक्टर ऑफ एग्रीकल्चर मरतंड एंड मचकोरी बलीराम मलका, एग्रीकल्चर ऑफिसर और तालुके के कई किसान मौजूद रहे। शर्नु सलगार ने किसानों को एड्रेस करते हुए कहा कि पत्रिका मित्र नमस्कार, बसव कल्याण सल साकु मलया ना बहुत सल बसव कल्याण जुलाई तिंग बड़े नोड़ आहुत सुमार ನನಗೆ ಯಾವತ್ತು ತಿಳುವಳಿಕೆ ಬಂದರೂ ಅಲ್ಲಿ ತನಕ ಈ ಸಲ ಬಂದಂತ ಬೆಳೆ ಯಾವತ್ತೂ ಬಂದಿರಲಿಲ್ಲ. ನನಗಿಂತ ಹಿರಿಯ ರೈತರು ನೋಡಿರಬಹುದು, ಎಲ್ಲ ಹೊಲಗಳು ತೊಗರಿ ಸೋಯಾಬೀನ್ ನಿಂದ ತುಂಬಿ ತುಂಬಿ ನಿಂತಿರ್ತಕ್ಕಂಥದ್ದು ನಾವೆಲ್ಲರೂ ನೋಡಿದ್ವಿ. ಈ ಸಲ ಅಂತ ಒಳ್ಳೆ ಬೆಳೆ ಪ್ರಾರಂಭದಲ್ಲಿ ಇತ್ತು. ದುರ್ದೈವ ಸುಮಾರು ಒಂದು ಇಪ್ಪತ್ತು ದಿವಸ ಮಳೆ ಬರದೇ ಹೋಯ್ತು. ಯಾಕಂದ್ರೆ ನಾನು ಪ್ರತಿದಿನ ಎಣಿಸ್ತಾ ಇದ್ದೆ ಮಳೆ ಬರಬೇಕು ಅಂತೇಳಿ. ಇಪ್ಪತ್ತ್ಮೂರು ದಿವಸ ಮಳೆ ಬಂತು. ಇನ್ನೊಂದು ಎರಡು ದಿವಸ ಇನ್ನ 48 ಗಂಟೆ ಮಳೆ ಒಂದ್ ವೇಳೆ ಬಂದಿಲ್ಲ ಅಂದ್ರೆ ಯಾವುದೇ ಬೆಳೆ ನಮಗೆ ನೋಡಕ್ಕೂ ಸಿಗ್ತಿಲ್ಲ ಬಸವ ಕಲ್ಯಾಣದೊಳಗ ಅಥವಾ ಈ ನಾಡಿನೊಳಗ. ಏನೋ ದೈವ ಮತ್ತೆ ಮಳೆ ಪ್ರಾರಂಭ ಆಯ್ತು. ಇನ್ನೇನು ಬೆಳೆಗಳು ನೆಲಕ್ಕೆ ಬೀಳ್ತಾವ ಅಂತಕ್ಕಂತ ಸಿಚುವೇಶನ್ ಮಳೆ ಬಂದಿ ನಿಮ್ಗೆ ಎಲ್ಲರಿಗೂ ಗೊತ್ತಾರ. ಮಳೆ ಬಂತು ಅಂತೇಳಿ ಖುಷಿ ಪಡೋದೊಳಗ ಮತ್ತ ಮಳೆ ಸಾಕಷ್ಟು ಬಂದು ಸಾಕಷ್ಟು ಇವತ್ತ ರೈತರಿಗೆ ತೊಂದರೆಯೊಳಗೆ ಹಾಕಿರ್ತಕ್ಕಂಥದ್ದು ನಾವೆಲ್ಲರೂ ಇನ್ನು ಯಾರು ಮರೆತಿಲ್ಲ. ಸಾಕಷ್ಟು ಮಳೆ ಆಯ್ತು ಈ ಸಲ. ಸೋಯಾಬೀನ್ ರಾಶಿ ಮಾಡಲಿಕ್ಕೆ ಬಿಡಲಿಲ್ಲ. ತೆಗಿನಡಿಗಳೆಲ್ಲ ನೀರು ಹತ್ತಿ ಹೋದು. ತೊಗರಿಗಳೆಲ್ಲ ತೆಗಿನಡಿಗಳೆಲ್ಲ ಹೋದು. ಬಹಳಷ್ಟು ಈ ಸಲ ರೈತರು ಕಷ್ಟದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡಿದೀವಿ. ಇದ್ರ ಜೊತೆಗೇನೆ ಇವತ್ತ ನಮ್ಮ ಪಕ್ಕದ ಭಾರತೀಯ ಮತ್ತು ಹುಮ್ನಾಬಾದ್ ಅತಿವೃಷ್ಟಿಯೊಳಗ ಆ ತಾಲೂಕುಗಳು ಸೇರಿದ್ವು. ನಮ್ಗೆ ಬಸವ ಕಲ್ಯಾಣ ಹುಡುಸೂರು ಸೇರಲಿಲ್ಲ. ನನಗೆ ಬಹಳ ನೋವಾಯಿತು. ಇಡೀ ಜಿಲ್ಲೆಯೊಳಗ ಹೈಯೆಸ್ಟ್ ಎಲ್ಲದೇ ಮಳೆ ಆಗ್ಯದಂದ್ರೆ ಅದು ಹುಡುಸೂರ್ದೊಳಗೆ ಆಗ್ಯದ. ಹುಡುಸೂರು ತಾಲೂಕಿನೊಳಗೆ ಆಗ್ಯದ ಹೈಯೆಸ್ಟ್ ಮಳೆ ಬಿದ್ದಿದ್ರೆ ರೈನ್ಫಾಲ್ ಆಗಿ ಅಂದ್ರೂ ಕೂಡ ನಮ್ದು ಅತಿವೃಷ್ಟಿದೊಳಗೆ ಸೇರಿಲ್ಲಲ್ಲಪ್ಪ. ಹುಡುಸೂರಲ್ಲೇ ಅಟ್ಲೀಸ್ಟ್ ಸೇರಿಲ್ಲ. ಬಸವ ಕಲ್ಯಾಣ ಸೇರಿಲ್ಲ ಅಂದ್ರೆ ನಾವು ಒಂದೆಲ್ಲೋ ಸಮಾಧಾನ ಹಾಕಬಹುದಾಗಿತ್ತು. ಇವಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಅದನ್ನು ಕೂಡ ಅತಿವೃಷ್ಟಿದೊಳಗಿಲ್ಲ. ಜನ ಎಷ್ಟೋ ನಮಗೆ ಫೋನ್ ಮಾಡ್ತಾರ ಏನ್ರಿ ಅವರಾತ್ರೊಳಗ ಜಿಲ್ಲಾ ಉಸ್ತುವಾರಿ ಸಚಿವರ ಬಸವ ಕಲ್ಯಾಣದೊಳಗ ನೀವು ಶಾಸಕರಿದ್ದೀರಿ, ಎಲ್ಲಿ ಕಾಂಗ್ರೆಸ್ ಶಾಸಕರ ಆ ತಾಲೂಕುಗಳು ಅತಿವೃಷ್ಟಿಯೊಳಗೆ ಸೇರ್ಯಾವ, ಎಲ್ಲಿ ನಮ್ಮ ಸರ್ಕಾರದ ಬಿಜೆಪಿ ಇದ್ದಲ್ಲಿ ಸೇರಿಲ್ಲ ಅಂತೇಳಿ ಎಷ್ಟೋ ಜನ ಮಾತಾಡಿದ್ ಕೇಳಿ ನಮ್ಗೆ ನಿಜವಾಗ್ಲೂ ನೋವಾಯ್ತು. ಅದಕ್ಕೆ ಸಂಬಂಧಪಟ್ಟಂತ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಷನರ್ ನಾನು ಮಾತಾಡಿದೆ ಅವರಿಗೆ. ಅವ್ರಿಗೆ ಮಾತಾಡಿದಾಗ ಅವರು ಒಂದು 3 ಅಥವಾ 4 ಮಾಪನಗಳ ಬಗ್ಗೆ ನನಗೆ ಅವರು ಎಕ್ಸ್ಪ್ಲೈನ್ ಮಾಡಿದ್ರು. ಯಾವ ಮಾನದಂಡದ ಪ್ರಕಾರ ನಾವು ಅತಿವೃಷ್ಟಿದೊಳಗೆ ನಾವು ಸೇರಿಸ್ತೀವಿ ಅಂತಕ್ಕಂಥದ್ದು ಆ ಉತ್ತರ ನನಗೇನು ಸಮಂಜಸ ಅನಿಸಲಿಲ್ಲ. ನಾನು ಅವ್ರಿಗೆ ಹೇಳಿದೆ ನಮ್ಮೆಲ್ಲ ನಾಡಿನ ರೈತರ ಪರವಾಗಿ ಸರ್ ನಾನು ಪ್ರಪ್ರಥಮ ಬಾರಿ ಶಾಸಕನಾಗಿನಿ, ನಿಮ್ ಕೈ ಮುಗಿತೀನಿ, ಕೈ ಜೋಡಿಸ್ತೀನಿ, ನೀವು ಏನ್ ಮಾಡ್ತೀರೋ ಗೊತ್ತಿಲ್ಲ, ಬಸವ ಕಲ್ಯಾಣ ಮತ್ತು ಹುಣಸೂರ ಅತಿವೃಷ್ಟಿಯೊಳಗ ಸೇರ್ಪಡೆ ಆಗಬೇಕು. ಅತಿವೃಷ್ಟಿದೊಳಗೆ ಸೇರ್ಪಡೆ ಆದ್ರೂ ನಮ್ಮ ರೈತರಿಗೆ ನೀವು ಬಹಳ ಖುಷಿ ಮಾಡಕ್ ಆಗಲ್ಲ. ನನಗೆ ಗೊತ್ತಲ್ಲ, ನಾನು ಒಂದು ರೈತನ ಮಗ ಇದ್ದೀನಿ. ಏನೋ ಒಂದು ಸ್ವಲ್ಪ ಸುಮ್ಮ ಸಾಯ್ತಕ್ಕಂತ ಮನುಷ್ಯರ ಆಕ್ಸಿಜನ್ ಕೊಟ್ಟಂಗದು ಅಷ್ಟೇ. ಅದಕ್ಕೆ ಬಿಟ್ರೆ ಏನು ರೈತರಿಗೆ ಬದಸ್ಲಕ್ಕ ಸಾಧ್ಯನೇ ಇಲ್ಲ. ನಾನಿವತ್ತ ಮತ್ತೆ ಬೆಂಗಳೂರು ಹೋಗ್ತಾ ಇದ್ದೀನಿ. ನಾಳೆ ನನ್ನ ಫಸ್ಟ್ ಕೆಲಸನೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಷನ್ ಕಡೆ ಹೋಗಿ ನಾನೇ ಅವ್ರಿಗೆ ಪರ್ಸನಲ್ ರಿಕ್ವೆಸ್ಟ್ ಮಾಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ನಾನು ಲೆಟರ್ ರೆಡಿ ಮಾಡಿದ್ದೀನಿ. ಈಗ ಅತಿವೃಷ್ಟಿಯೊಳಗ ಬಸವ ಕಲ್ಯಾಣ ಮತ್ತು ಹುಣಸೂರು ಸೇರ್ಪಡೆ ಆಗ್ಬೇಕಂತ ಹೇಳಿ ಆ ನಿಟ್ಟಿನೊಳಗೆ ನಾನು ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡ್ತೀನಿ ಅಂತೇಳಿ ನಮ್ಮ ಎಲ್ಲ ರೈತ ಮುಖಂಡರಿಗೂ ತಾಲೂಕಿನ ರೈತರಿಗೆ ಭರವಸೆಯನ್ನು ಕೊಡುತ್ತಾ ಇವತ್ ನಾವು ನೀವೆಲ್ಲರೂ ಹಿಂಗಾರಿನ ಬೀಜಗಳ ವಿತರಣೆ ಕಾರ್ಯಕ್ರಮ ನಮ್ಮ ಕೃಷಿ ಅಧಿಕಾರಿಗಳು ಬಹಳ ಅಚ್ಚುಕಟ್ಟಾಗಿ ಯಾವುದೇ ರೀತಿ ಎಲ್ಲೇ ಯಾರಿಗೂ ಅನ್ಯಾಯ ಆಗಾರ್ದಂಗ ಯಾವುದೇ ತಪ್ಪು ನಡೀಲಾರ್ದಂಗ ಬಹಳ ಆನ್ಲೈನ್ ಮೇಲೆ ನಿಮ್ಗೇನು ಸರ್ಕಾರದ ದರದೊಳಗ ನಿಮ್ಗೆ ಮನೆ ಮುಟ್ಟತಕ್ಕಂಥ ಕೆಲಸ ನಮ್ಮ ಕೃಷಿ ಅಧಿಕಾರಿಗಳು ಮಾಡ್ತಾರ. ತಾವೆಲ್ಲರೂ ಇದ್ರ ಉಪಯೋಗ ತಾವು ತಕ್ಕೋಬೇಕು. ನಾವಿಷ್ಟೇ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ರೈತರು ಏನೋ ಮುಂಗಾರಿಂದು ಬೆಳೆ ನಮಗೆ ಕೈ ಕೊಟ್ಟಲ್ಲ,
ದೇವರೇ ಅಟ್ಲೀಸ್ಟ್ ಕಳ್ಳಿ ಜೋಳ ಸೋಯಾಬೀನ್ ಗೋಧಿ ಇದುವರೆಗೆ ಸಂಪೂರ್ಣ ಬೆಳಿಲಿ ಅಂತ ಹೇಳಿ ಆ ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಅದಕ್ಕಾಗಿ ಸರ್ಕಾರದ ಇದೇನು ಬೀಜ ವಿತರಣೆ ಯೋಜನೆ, ನಿಮ್ಗ ಯಾರು ಯಾರು ಏನು ಇದು ಕಮ್ಮಿ ಬೀಳ್ತದೇನೋ ಅಂತ ಹೇಳಿ ಯಾರಿಗೂ ಆತಂಕ ಬೇಡ. ಸಾಕಷ್ಟು ನಮ್ಮ ಕಡೆ ಎಷ್ಟು ಬೇಕಷ್ಟು ಬೀಜ ಇದೆ. ಬೈ ಚಾನ್ಸ್ ಏನಾದರೂ ಬೀಜ ಕಮ್ಮಿ ಇತ್ತು ಅಂದ್ರೆ ನಾನು ಕೃಷಿ ಸಚಿವರಿಗೆ ನಾನು ಮಾತಾಡಿ ನಮ್ಗೆ ಎಷ್ಟು ಬೀಜ ಬೇಕು ಅಷ್ಟು ಬೀಜ ಮತ್ತೆ ಕೂಡಲೇ ನಾನು ಪೂರೈಸತಕ್ಕಂತ ಕೆಲಸ ನಾನು ಮಾಡ್ತೀನಿ. ಕಳೆದ ಸಲ ಸೋಯಾಬೀನ್ ಬೀಜ ಕಮ್ಮಿದ್ದಾಗ ನಾನು ವಿಶೇಷವಾಗಿ ಎಡಿಷನಲ್ ಬೀಜ ತರ್ತಕ್ಕಂತ ಕೆಲಸ ನಾನು ಮಾಡೀನಿ. ಅದಕ್ಕಾಗಿ ತಾವೆಲ್ಲರೂ ರೈತರು ಈ ಸಲ ಹಿಂಗಾರಿ ಬೀಜನ ವ್ಯವಸ್ಥೆ ಏನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅದ್ರ ಸದುಪಯೋಗ ತಕ್ಕೋಬೇಕಂತೇಳಿ ನಿಮ್ಮೆಲ್ಲರಿಗೆ ಒಳ್ಳೇದಾಗ್ಲಿ ಶುಭವಾಗ್ಲಿ. ಹಿಂಗಾರಿನ ಬೆಳೆ ಸಂಪೂರ್ಣ ಬಹುತೇಕ ಹಿಂದೆಂದು ಬೆಳಿಲಾದಂತ ಪ್ರಮಾಣದಲ್ಲಿ ಹಿಂಗಾರು ಬೆಳೆದು ರೈತರ ಕಷ್ಟ ಸ್ವಲ್ಪ ಅದು ಸಹಾಯ ಆಗ್ಲಿ. ರೈತರ ಕಷ್ಟ ನೀಗಿಸ್ತಕ್ಕಂತ ಕೆಲಸ ಆ ಸೃಷ್ಟಿ ಮಾಡಲಿ ನಿಸರ್ಗ ಮಾಡಲಿ ಅಂತೇಳಿ ದೇವರಲ್ಲಿ ಬೇಡ್ಕೊಳ್ತಾ ಇವತ್ತು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಸಾಕ್ಷಿಯಾಗಿ ಬೀಜ ವಿತರಣೆ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ನೋಡಿದ್ದೀರಿ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ಕೋರುತ್ತಾ ನನಗೆ ಬೇರೆ ಕಾರ್ಯಕ್ರಮ ಸಾಕಷ್ಟು 4-5 ಹಳ್ಳಿಗಳಲ್ಲಿ ರೋಡ್ಗಳು ಉದ್ಘಾಟನೆ ಮಾಡೋದ ಅದಕ್ಕೆ ನಾವು ಒಬ್ಬನೇ ಈ ಕಾರ್ಯಕ್ರಮವನ್ನು ಬರ್ಕೋತೀನಿ. ತಾವ್ಯಾರು ಇದು ಸಂಪೂರ್ಣ ಮುಗಿಸೋಣರು ಯಾಕಂದ್ರೆ ಎ ಡಿ ಅವರು ಇನ್ನು ಮಾತಾಡ್ತಾರ ಮತ್ತು ನಮ್ಮಿಬ್ರು ಸರ್ಗಳು ಸಾಕಷ್ಟು ಅನುಭವಿಗಳಾರ ರೈತ ಮುಖಂಡರು ಅವರು ಒಂದು ಎರಡೆರಡು ಮಾತುಗಳು ಕೇಳಿ ಈ ಸಂಪೂರ್ಣ ಕಾರ್ಯಕ್ರಮ ಮುಗಿದ ಮಾಡಿಕೆ ತಾವು ಇಲ್ಲಿ ನೀರು ಕಲಿಸ್ಬೇಕಂತ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ.